ನೀವು ನೋಡ್ತಾ ಇದ್ದೀರಾ ಸುವರ್ಣ. ನನ್ನ ಮಗಳು ಜೀವನನ ನಡುವರ್ಕ ಇಟ್ಕೊಂಡು ಈ ಬಾಯಿಂದ ಈಗ ಸತ್ಯ ಹೇಳಿ ಹೇಳಿ ನಾನು ಖುಷಿ ತಾಯಿಯಾಗಿತ್ಕೊಂಡು ಹಿಂಗ್ ಧೈರ್ಯ ಮಾಡ್ಲಿಕ್ಕೆ ಆಗ್ತಿತ್ತು ಹೇಳ್ರಿ. ನೀನು ನಿನ್ ಮಗಳ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ, ಆದ್ರೆ ಅಕ್ಷರ ಸಿದ್ಧಾರ್ಥನ ತಾಯಿನೂ ತಾಯಿ ತಾನೆ. ನನ್ನ ಮಗಳ ಸ್ಥಾನದಲ್ಲಿ ನಿಂತು ಯಾಕೆ ಇವರಿಬ್ರ ಬಗ್ಗೆ ಯೋಚನೆ ಮಾಡಲಿಲ್ಲ? ಯಾಕೆ ಅಂದ್ರೆ ನೀನೊಬ್ಳು ಸಮಾಜದಲ್ಲಿರೋ ಕೆಟ್ಟ ಸಾಕ್ ನಿಲ್ಸಿ ಅಜ್ಜಮ್ಮರೆ. ಮತ್ತೆ ಅದೇ ಪದನ ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ ಬಗ್ಗೆ ಹಂಗ ಮಾತಾಡೋದು ಸರಿ ಇಲ್ರಿ. ನಿಮ್ ನೋವ್ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತೈತಿ. ನೀವು ನಿಮ್ ಮಗಳನ್ ಕಳ್ಕೊಂಡಿರಿ, ನೀವು ನಿಮ್ ಮಗನ್ ಕಳ್ಕೊಂಡಿರಿ. ಅಪ್ಪ ಅಮ್ಮ ಕಳ್ದೋದ್ರ ಎಷ್ಟು ನೋವ್ ಆಗ್ತೈತಿ ಅನ್ನೋದು ನಮ್ಗೆ ತಿಳ್ದೈತ್ರಿ ಅಕ್ಷರ ಅವ್ರೆ. ಆದ್ರ ಇದಕ್ಕೆ ನಮ್ಮ ಅಮ್ಮವ್ರ ಕಾರಣ ಅಲ್ರಿ, ಇದ್ರಾಗ ನಮ್ಮ ಅಮ್ಮರ್ದ ಒಬ್ರದೇ ತಪ್ಪಿಲ್ರಿ. ಅಲ್ಲೋ ಹಾಯ್ ಬಾಯ್ ಬಾಯ್. ಇವ್ರ ಯಾಕೆ ಬರ್ಬೇಕಿತ್ತು ಮದ್ವೆ ಆಗಿರೋ ನಮ್ಮ ಭಾವನ ಜೀವನದಲ್ಲಿ? ಇವರೇ ಕಾರಣ ಇದಕ್ಕೆಲ್ಲ. ಇವತ್ತು ನೀನ್ ಮಾಡಿರೋ ತಪ್ಪಿಗೆ ನಿನ್ ಮಗಳಿಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಆಗ್ಲೇ ಗೊತ್ತಾಗೋದು ಪೇನು ಅಂದ್ರೆ ಏನು ಅಂತ. ಅಮ್ಮ ಪ್ಲೀಸ್ ಸ್ವಲ್ಪ. ಸಿದ್ಧಾಂತ್, ಇವತ್ತು ನಿಮ್ಮ ಅಮ್ಮನ ತಡೆಯಕ್ ಹೋಗ್ಬೇಡ. ಅವಳು ಹೇಳ್ತಾ ಇರೋದು ಸರಿ ಇದೆ. ಇವರಿಂದಾನೆ ನಾನ್ ನಮ್ಮ ಅಣ್ಣನ ಅತ್ತಿಗೆನ ಕಳ್ಕೊಂಡಿದ್ದು. ಸಿದ್ಧಾಂತ್ ಅವ್ರೆ ನೋಡಿ, ನಮ್ಮ ಅಮ್ಮನ ಬಗ್ಗೆ ನಮ್ಗೆ ಚಲೋ ತಿಳಿದೈತಿ. ಅವ್ರು ತಪ್ಪು ಮಾಡಿಲ್ರಿ. ಮಕ್ಕಳ ಜೀವನ ಎಲ್ಲ ಹಾಳಾಗಿ ಹೋಗುತ್ತೋ ಅನ್ನೋ ಒಂದ ಒಂದ್ ಕಾರಣಕ್ಕ ಮೌನವಾಗಿದ್ರು ಅಷ್ಟ. ಇದ್ರಾಗ ನಮ್ಮ ಅಮ್ಮನ ತಪ್ಪು ಏನು ಇಲ್ರಿ. ನೀವಾದ್ರೂ ಅವ್ರ ಮಾತನ್ನ ನಂಬ್ರಿ. ಅಮ್ಮ ನೀವೇನು ಅನ್ನೋದು ನಮಗ್ ಚಲೋ ತಿಳಿದೈತ್ರಿ. ನೀನು ಗೊತ್ತಿದ್ರು ಅಷ್ಟೇ, ಗೊತ್ತಿಲ್ಲದೆ ಇದ್ರು ಅಷ್ಟೇ, ಅದರಿಂದ ನಮ್ಮ ಮನ್ಸು ಬದಲಾಗಲ್ಲ. ನನಗ್ ಗೊತ್ತಿರೋದಷ್ಟೇ, ನನ್ನ ಮಗಳು ಅಳಿಯನ್ ಸಾವಿಗೆ ನಿಮ್ಮ ಅಮ್ಮನೇ ಕಾರಣ. ನಿಮ್ಮ ಅಮ್ಮ ನಮಗ್ ತುಂಬಾ ನೋವು ಕೊಟ್ಟಿದ್ದಾಳೆ ಸುಮತಿ. ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ನೀವೇನೇ ಶಿಕ್ಷೆ ಕೊಟ್ರು ಅನುಭವಿಸ್ಲಿಕ್ಕೆ ನಾ ತಯಾರಾಗಿದ್ದೀನಿ. ಏನೇ ಶಿಕ್ಷೆ ಕೊಡೋದಿದ್ರು ನನಗ್ ಕೊಡಿ, ಆದ್ರೆ ನನ್ ಮಕ್ಕಳಿಗೆ ಶಿಕ್ಷೆ ಕೊಡಬೇಡಿ. ಅದ್ರಾಗೆ ಅವ್ರ ತಪ್ಪೇನಿಲ್ರಿ. ನನ್ ಮಗಳೇನ್ ತಪ್ಪು ಮಾಡಿದ್ಲು? ಅಕ್ಷರ ಸಿದ್ಧಾರ್ಥ ಏನ್ ತಪ್ಪು ಮಾಡಿದ್ರು? ನಿನ್ನಿಂದ, ನಿನ್ನಿಂದಾನೆ ತಪ್ಪು ಮಾಡದೇ ಇದ್ರು ಇವ್ರಿಗೆ ಶಿಕ್ಷೆ ಸಿಕ್ತು. ಅದೇ ರೀತಿ ನಿನ್ ಮಕ್ಳಿಗೂ ಶಿಕ್ಷೆ ಸಿಗ್ಲೇಬೇಕು. ಸಿದ್ಧಾರ್ಥಂಗೂ ಇದ್ದ ಸಂಬಂಧ ಇಲ್ಲಿಗೆ ಮುಗೀತು. ನಿನಗೂ ಆ ಮನೆಗೂ ಇನ್ಯಾವ ಸಂಬಂಧನೂ ಇಲ್ಲ. ನೀವೆಲ್ಲ ಯಾಕೆ ಇಲ್ಲಿ ನಿಂತಿದ್ದೀರಾ? ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಹೋಗಿ ಎಲ್ಲ. ಕೈ ಮುಗಿದ್ ಕೇಳ್ಕೊತೀನಿ, ನನ್ ಮಕ್ಳಿಗೆ ಯಾವ ಶಿಕ್ಷಣ ಕೊಡ್ಬೇಡಿ. ಕೊಡ್ತೀನಿ, ಈ ಮದ್ವೆ ಆಗಲ್ಲ. ನೀವು ನನ್ ಮಗನ್ ಕಿತ್ಕೊಂಡ್ರಿ,
ನನಗಿದೆಲ್ಲ ಮೊದಲೇ ಗೊತ್ತಿರಲಿಲ್ಲ. ನೀವು ಮೊದಲೇ ಈ ವಿಚಾರನೆಲ್ಲ ನನ್ನ ಹತ್ರ ಹೇಳಿದ್ರೆ ಕ್ಷಮಿಸೋದಕ್ಕೆ ಮನಸಾದರೂ ಮಾಡಬಹುದಾಗಿತ್ತು. ಆದ್ರೆ ನೀವು ಯಾಕೆ ಈ ವಿಚಾರ ಹೇಳಲಿಲ್ಲ? ಅಮ್ಮ, ನನ್ನ ಮಾತು ನಂಬಿ ಮಾ, ನನ್ನ ಮಾತು ಕೇಳಿ ಮಾ. ಓ ಮೈ ಗಾಡ್, ಮದರ್ ಇಂಡ್ಲಾ, ಇವ್ರ ಮಾತ ಮೇಲೆ ನನ್ ನಂಬಿಕೆ ಬರ್ತಾ ಇಲ್ಲ. ಎಲ್ಲ ವಿಷಯ ಗೊತ್ತಿದ್ರು ಬೇಕು ಅಂತಾನೆ ಹೀಗೆ ಡೂ ಮಾಡ್ತಿದ್ದಾರೆ. ಆದ್ರಿ ಅಂದ್ರ ನೀವು ನಮ್ಮಮ್ಮನ ಮಾತು ನಂಬಲ್ಲ ಅಂತಾತು, ನನ್ನ ತಂಗಿಗೆ ಸೋಸಿ ಸ್ಥಾನ ಕೊಡಲ್ಲ ಅಂತಾತು. ಹಂಗಾದ್ರ ನಾ ಹೆಂಗ್ ನಿಮ್ಮ ಮನೆ ಸೊಸಿಯಾಗಿರಕ್ ಆಗ್ತದೆ ಹೇಳ್ರಿ? ನನಗೂ ಆ ಸ್ಥಾನ ಬ್ಯಾಡ್ರಿ. ಅವನಿ ಏನ್ ಮಾತಾಡ್ತಿದ್ಯಾ? ನೀ ನನ್ನ ಹೆಂಡತಿ, ದುಡುಕಿ ಅಂತ ನಿರ್ಧಾರ ತಗೋಬೇಡ. ಇಲ್ಲ ಅಮ್ಮ, ಬ್ಯಾಡ್ರಿ ಅಜ್ಜಮ್ಮರೇ. ಯಾವುದೇ ಕಾರಣಕ್ಕೂ ಬಿಡಂಗಿಲ್ರಿ. ಇವತ್ತು ನಮ್ಮ ಸಿದ್ಧಾರ್ಥ ಅವ್ರ ಮದ್ವೆ ಐತಿ. ಆಗಲ್ಲ, ನಿನ್ನ ಸಿದ್ಧಾರ್ಥನ್ ಮದ್ವೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಅವನ್ ಇಲ್ಲಿಗೆ ಬರ್ತಾನೆ ಅನ್ಕೊಂಡಿದ್ಯಾ? ನೀನ್ ಈ ಸುಮತಿ ಮಗಳು ಅಂತ ಗೊತ್ತಾದ್ಮೇಲೆ ನಿನ್ನ ನಾ ಕ್ಷಣನೇ ಅವನ್ ಮರ್ತಾಯ್ತು. ಅವನ್ ಇಲ್ಲಿಗೆ ಬರಲ್ಲ. ಇಲ್ರಿ, ಅವ್ರು ಬರ್ತಾರ್ರಿ. ಆ ನಂಬಿಕೆ ನಮ್ಗೈತಿ. ಅವ್ರು ನಮ್ಮನ್ನ ಬಹಳ ಪ್ರೀತಿ ಮಾಡ್ತಾರ್ರಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರ್ರಿ. ಆ ನಂಬಿಕೆನ ಹಾಳು ಮಾಡ್ಲಿಕ್ಕೆ ಅವ್ರು ಯಾವತ್ತೂ ಬಿಡಂಗಿಲ್ರಿ. ಇವತ್ತು ನಾವು ನಮ್ಮ ಪ್ರೀತಿನ ಪರೀಕ್ಷೆಗೆ ಇಡ್ಲಿಕ್ಕತ್ತೀವ್ರಿ. ಅವ್ರು ಬಂದೇ ಬರ್ತಾರ್ರಿ. ಆ ನಂಬಿಕೆ ನಮ್ಗೈತ್ರಿ. ಹೇಳ್ತಾ ಇಲ್ವಾ ಅವ್ನು ಬರಲ್ಲ ಅಂತ? ಇಲ್ಲಿಗಿಂತ ಹೆಚ್ಚಾಗಿ ನಮ್ ಸಿದ್ಧಾರ್ಥ ಏನು ಅನ್ನೋದು ನನಗ್ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಅವನು ಇಲ್ಲಿಗೆ ಬರಲ್ಲ. ಇಲ್ರಿ, ಅವ್ರು ಬರ್ತಾರ್ರಿ. ಆ ನಂಬಿಕೆ ನಮ್ಗೈತ್ರಿ. ಅವ್ರು ಖಂಡಿತ ಬಂದೇ ಬರ್ತಾರ್ರಿ. ಅವನಿಗೋಸ್ಕರ ನೀನ್ ಇಡೀ ಜೀವನ ಕಾದ್ರು ಅವನು ಇಲ್ಲಿಗೆ ಬರಲ್ಲ. ಬರ್ತಾರ್ರಿ, ಆದಷ್ಟು ಲಗೂನ್ ಬರ್ತಾರ್ರಿ. ಅದು ನಿನ್ ಭ್ರಮೆ. ಅವನ್ ಇಲ್ಲಿಗ್ ಬರಲ್ಲ. ಅವನು ನನ್ ಮೊಮ್ಮಗ. ಕಾಯ್ತಾಳಂತೆ ಕಾಯ್ತಾಳೆ. ಬಿಟ್ಟೋಗಲ್ಲ ಅಂತ ನನಗೆ ಮಾತು ಕೊಡು. ಪ್ರಾಮಿಸ್ ಮಾಡು ಖುಷಿ. ನನ್ನ ಪ್ರೀತಿನ ಸುಳ್ಳು ಅಂತ ಹೇಳೋದಕ್ಕೆ ನಿನಗೆ ಎಷ್ಟು ಧೈರ್ಯ? ನನ್ನ ಪ್ರೀತಿನ ಪ್ರೂವ್ ಮಾಡೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಖುಷಿ, ಹೀಗಿಡ್ದಿರೋ ಕೈ ಬಿಟ್ಟೆ ಅಂದ್ರೆ ಮತ್ತಾವತ್ತು ಈ ಕೈ ಹಿಡಿಯೋದಿಲ್ಲ. ಖುಷಿ, ಸಿದ್ಧಾರ್ಥ ಅವರು ಬರ್ತಾರಕ್ಕ, ಆ ನಂಬಿಕೆ ನಮ್ಗೈತಿ. ಏನ್ ಮಾಡ್ಲಿಕ್ಕತ್ತಿ? ಸಿದ್ಧಾರ್ಥ ಸಿದ್ಧಾರ್ಥರಕ್ಕ.
ಮದುವೆ ದಿವಸ ಅಮ್ಮನ ಆಶೀರ್ವಾದ ತಗೊಳ್ಳಿಕಂತ ನಮ್ಮನ್ನ ಇಲ್ಲಿ ಕರ್ಕೊಂಡು ಬರ್ತೀವಿ ಅಂತ ನಮಗ ಮಾತು ಕೊಡಿ. ನಿನ್ನ ತಂದೆ ತಾಯಿ ಸಾವು ಕಾರಣವಾದ ಸುಮತಿ ಇವಳೇ. ನೀವೇಳ್ದಾಗೆ ಶಾಸ್ತ್ರ ಸಂಪ್ರದಾಯ ಪ್ರಕಾರ ನಾನು ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದೀನಿ. ಕ್ಯೂರಣಿಯವರ ನಿಮ್ ನೋವು ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದರೆ ಆಗಿರೋದೆಲ್ಲ ಸತ್ಯ ಅಲ್ವಾ? ಕ್ಯೂರಣಿಯವರೇ, ಇದೆಲ್ಲ ಸತ್ಯ ಗೊತ್ತಾಗಿ ಬಾಮೈದನ್ಗೆ ಎಷ್ಟು ನೋವಾಗಿದೆ ಅನ್ನೋದು ನೀವೇ ಯೋಚನೆ ಮಾಡಿ. ಬಾಮೈದೇನಾದರೂ ಇಲ್ಲಿಗೆ ಬಂದರೆ ಏನು ಮಾಡ್ಬೋದು ಅಂತ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ ಯುವರಾಣಿಯವರೇ, ನೀವು ಹೀಗೆ ಅಳೋದನ್ನ ನಾನು ನೋಡೋದಕ್ಕೆ ಆಗೋದಿಲ್ಲ. ನಮ್ಮ ಚಿನ್ನು ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೋ? ಸಿದ್ಧಾಂತ್, ಚಿನ್ನು ಎಲ್ಲಿದ್ದಾನೆ? ನಾನು ಅವನಿಗೆ ತುಂಬಾ ಸಲ ಫೋನ್ ಮಾಡಿದೆ, ಅವನು ರಿಸೀವೇ ಮಾಡ್ತಾ ಇಲ್ಲ. ಎಲ್ಲೋಗಿದ್ದಾನೆ ಚಿನ್ನು? ನನಗೂ ಗೊತ್ತಿಲ್ಲ ಅಕ್ಕ, ನಾನು ಫೋನ್ ಮಾಡಿ ಮೆಸೇಜು ಮಾಡಿದ್ದೀನಿ, ಮನೆ ಫೋನ್ಗೂ ಟ್ರೈ ಮಾಡಿದೆ, ಅಣ್ಣ ಅಲ್ಲೂ ಇಲ್ಲ. ಅಣ್ಣ ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಅಕ್ಕ, ನಾನು ಮತ್ತೆ ಫೋನ್ ಟ್ರೈ ಮಾಡ್ತೀನಿ, ಪ್ಲೀಸ್ ನೀವು ಅಳಬೇಡಿ. ಸಿದ್ಧಾರ್ಥ್ ಇಲ್ಲಿಗೆ ಬರಲ್ಲ, ಸಿದ್ಧಾರ್ಥ್ ಇಲ್ಲಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಹಾಕಿರೋದು ಅಂತಿಂತ ಬಾಂಬ್ ಅಲ್ಲ, ಆರ್ ಡಿ ಎಕ್ಸ್ ಬಾಂಬ್. ಕಣ್ಣೀರ್ ಹಾಕೋದ್ರಿಂದ ಎಲ್ಲನೂ ಸರಿ ಆಗ್ಬಲ್ದು ಖುಷಿ. ಮೊದಲು ನಿನ್ನ ಅಳೋದು ನಿಲ್ಸು. ಸಿದ್ಧಾರ್ಥ ಅವ್ರು ಏನು ಅನ್ನೋದು ನಿನಗೂ ಚಲೋ ತಿಳಿದೈತಿ. ಅವ್ರು ಬರ್ತಾರೆ ಅಂತ ಕಾಯ್ಕೊಂಡಿದ್ರ ಏನು ಪ್ರಯೋಜನ ಆಗ್ಬಲ್ದು ಖುಷಿ. ಇಲ್ಲ ಅಕ್ಕ, ಅವ್ರು ಬರ್ತಾರ, ನಮ್ಗೆ ನಮ್ಗೈತಿ. ಅವ್ರು ನಮ್ಗ ಮಾತು ಕೊಟ್ಟಾರ, ಅವ್ರು ಏನು ಅನ್ನೋದು ನಮಗೆ ತಿಳಿದೈತಿ. ನೀವ್ ಯಾರು ಅವ್ರನ್ನ ತಿಳ್ಕೊಂಡಿಲ್ಲ. ಅವ್ರ ಮನ್ಸು ಏನು ಅನ್ನೋದು ನಮಗೆ ಮಾತ್ರ ತಿಳಿದೈತಿ. ಅಕ್ಕ, ಅವತ್ತವರು ಇವತ್ ನಿನ್ ಕೈ ಬಿಟ್ರೆ ಮತ್ತಿನ್ ಯಾವತ್ತೂ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರು. ಆದ್ರ ಅದು ಖರೇ ಅಲ್ರಿ, ಅವರು ತಮಾಷೆ ಮಾಡಿದ್ರು. ಅಕ್ಕ, ಅವ್ರು ಬರ್ತಾರಲ್ವೇನ್ರಿ? ಅವ್ರು ಬಂದೇ ಬರ್ತಾರಲ್ವೇನ್ರಿ? ಖುಷಿ, ನೀನ್ ಹೆಂಗ್ ಧೈರ್ಯಗೆಟ್ ನಿಂತ್ರ ಆಗ್ಬಲ್ದು ಕಣೆ. ಮೊದ್ಲು ನೀನ್ ಸಮಾಧಾನ ಮಾಡ್ಕೊ. ಅಕ್ಕ, ಅವ್ರು ಬರ್ತಾರಂತ ನೀನ್ ಹೇಳು, ನನಗೆ ಅಷ್ಟೇ ಸಾಕು. ನೀನ್ ಹೇಳ್ದಿ ಅಂದ್ರ ನನ್ಗ ಧೈರ್ಯ ಬರ್ತೈತಿ. ಅವ್ರು ಬಂದೇ ಬರ್ತಾರ, ಅವ್ರ ಮಾತನ್ನ ಅವ್ರು ಉಳಿಸ್ಕೊಂಡೇ ಉಳಿಸ್ಕೊಂತಾರ್ರಿ.
ಸ್ವಲ್ಪ ನೀರು ಕೊಡಿ, ಸಮಾಧಾನ ಆಗ್ತದ. ಸಿದ್ಧಾರ್ಥವ್ರು ಬರ್ತಾರ, ಅವ್ರು ಬಂದೇ ಬರ್ತಾರ್ರಿ. ಅಯ್ಯೋ ದೇವ್ರಿ, ಚಿನ್ನು ಒಬ್ಬನೇ ಇದ್ದಾನೆ, ಇದನ್ನೆಲ್ಲ ಅವನು ಹೇಗೆ ಸಹಿಸ್ಕೋತಾನೋ ಏನೋ, ಎಲ್ಲಿದ್ದಾನೋ ಏನ್ ಮಾಡ್ತಾ ಇದ್ದಾನೋ ಒಂದು ಗೊತ್ತಿಲ್ಲ. ಅವನಿಗೆ ಸಮಾಧಾನ ಮಾಡೋರು ಯಾರು ಇಲ್ವಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ. ಅದು ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ? ಎಲ್ಲಾನು ಸರಿ ಹೋಗುತ್ತೆ. ಆ ನಂಬಿಕೆ ನನಗಿಲ್ಲಪ್ಪ. ಈ ಸತ್ಯನೆಲ್ಲ ನಮ್ಮ ಚಿನ್ನು ಅದು ಹೇಗೆ ಅರಗಿಸ್ಕೋತಾನೋ ಏನೋ. ಎಂಥ ಪರಿಸ್ಥಿತಿನಲ್ಲೂ ನಮ್ಮನ್ನ ಬಿಟ್ಟು ಅವನು ದೂರ ಹೋಗಿರ್ಲಿಲ್ಲ. ಇವತ್ತು ಅದು ಎಲ್ಲಿದ್ದಾನೋ ಏನ್ ಮಾಡ್ತಾ ಇದ್ದಾನೋ ಒಂದೂ ಗೊತ್ತಾಗ್ತಾ ಇಲ್ಲ. ನಮ್ ಸಿದ್ಧಾರ್ಥ ಕೂಡ ಏನ್ ಮಾಡಕ್ಕಾಗುತ್ತೆ? ಈ ಡೂಪ್ಲಿಕೇಟ್ ಸ್ಯಾರಿ ಅವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಟಾರ್ಚರ್ ಮಾಡ್ತಾ ಇದ್ದಾರೆ. ಮೊದ್ಲು ಆ ಡೂಪ್ಲಿಕೇಟ್ ಸ್ಯಾರಿ ಮದರ್ ಇದ್ದಲ್ಲ ಸುಮತಿ, ಅವಳು ಬಂದು ಮನೆ ನೆಮ್ಮದಿನೆಲ್ಲ ಹಾಳು ಮಾಡಿದ್ಲು. ಈಗ ಈ ಡೂಪ್ಲಿಕೇಟ್ ಸ್ಯಾರಿ ಖುಷಿ, ಅವಳು ಬಂದು ನಮ್ ಸಿದ್ಧಾರ್ಥ ನೆಮ್ಮದಿನ ಹಾಳು ಮಾಡ್ತಿದ್ದಾಳೆ. ಅಮ್ಮ ಪ್ಲೀಸ್. ಸಿದ್ಧಾಂತ್, ನೀನ್ ಮಿಡಲ್ ಮಿಡಲ್ ಟಾಕ್ ಮಾಡಬೇಡ. ಇವರೆಲ್ಲ ಸೇರ್ಕೊಂಡು ಪ್ಲೀಸ್ ಅಮ್ಮ. ಅಜ್ಜಿ ನೋಡಿ, ಅವ್ರನ್ನ ನೋಡಿ ಅಮ್ಮ, ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಪ್ಲೀಸ್ ಅವ್ರಿಗೋಸ್ಕರ ನಾವು ಸುಮ್ಮನೆ ಇದ್ಬಿಡಿ. ನೀವು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಆ ಭಗವಂತ ಇದ್ದಾನೆ, ಎಲ್ಲ ಸರಿ ಹೋಗುತ್ತೆ. ಸಿದ್ಧಾಂತ್, ಸಿದ್ಧಾರ್ಥಕ್ಕೆ ಫೋನ್ ಮಾಡಪ್ಪ, ಎಲ್ಲಿದ್ದಾನೆ ವಿಚಾರಿಸು. ಕ್ಷಮಿಸ್ರಿ, ಹಾಗೇನ್ ಮಾಡ್ಬೇಕು ಅಂತ ನನಗ್ ತಿಳಿದಿರ್ಲಿಲ್ರಿ. ಅದ ಕಾರಣಕ್ಕೆ ನಾವ್ ಯಾರಿಗೂ ಕರೆ ಹೇಳ್ದಿನಿ ಮುಚ್ಚಿಟ್ವಿ. ನಾನು ಅವತ್ತವ್ರು ಪ್ರೀತಿ ಮಾಡಿದ್ದು ಕರೆನೇರಿ, ಆದ್ರೆ ಅವ್ರಿಗೆ ಮದ್ವೆ ಆಗೈತೆ ಅನ್ನೋದು ನಮಗ್ ತಿಳಿದಿರ್ಲಿಲ್ರಿ. ಅಕ್ಕ, ನನ್ನ ಮಾತು ನಂಬಿ. ಸುಮತಿ, ಇದನ್ನ ನಾವು ನಂಬ್ತೀವಿ, ಆದ್ರ ಸಿದ್ಧಾರ್ಥಪ್ಪ ನಂಬ್ತಾನೇನ ಹೇಳು ಸುಮತಿ. ನನ್ನ ಮದುವೆಗೆ ಮುಂಚೆ ಮಾಡಿದ ಒಂದೇ ಒಂದು ತಪ್ಪಿನಿಂದ ಇವತ್ತು ನನ್ನ ಮಗಳು ಜೀವನ ಹಾಳಾಗೋಗ್ತೈತೆ ಅನ್ನೋದು ನಮಗ್ ತಿಳಿದಿರ್ಲಿಲ್ರಿ ಅಕ್ಕ, ತಿಳಿದಿರ್ಲಿಲ್ರಿ. ಅಮ್ಮ, ನೀವು ಕಣ್ಣೀರ್ ಹಾಕ್ಬೇಡ್ರಿ, ಅವ್ರು ಬರ್ತಾರ, ಬರ್ತೀನಿ ಅಂತ ನಮ್ ಕೂಡ ಹೇಳ್ಯಾರ. ಅವತ್ ನನ್ ಮಾಡಿದ ತಪ್ಪಿನಿಂದ ಇವತ್ ಖುಷಿ ಜೀವನ ಹಾಳಾಗ್ಲಿಕ್ಕತ್ತೈತೆ ಅಕ್ಕ, ನೋಡ್ರಿ ನನ್ ಮಗಳನ್ನ. ಅಯ್ಯೋ, ಯಾದಕ್ ಎಲ್ರು ಹಿಂಗ್ ಕಣ್ಣೀರ್ ಹಾಕ್ಲಿಕ್ಕತ್ತೀರಿ? ಅಕ್ಕ, ಅವರು ವಾಪಸ್ ಬರ್ತಾರ. ಯಾಕ ಅವ್ರು ವಾಪಸ್ ಬರ್ತಾರಂತ ನಿಮ್ಗೂ ನಂಬಿಕೆ ಇಲ್ವೇನ್ರಿ? ಅಕ್ಕ, ಅವ್ರು ಬರಲ್ಲ ಅಂತ ನೀ ಹೆಂಗ ಹೇಳಿಕತ್ತಿ? ಅವ್ರು ಬಂದೇ ಬರ್ತಾರ್ರಿ. ಅವ್ರೇನಾದ್ರೂ ಹಂಗ ಮಾಡಿದ್ರು ಅಂದ್ರ ನಾವ್ ಅವ್ರು ಕೂಡ ಮಾತಾಡೋದಿಲ್ರಿ. ಮಾತಷ್ಟೇ ಅಲ್ಲ, ಅವ್ರು ಮಾರಿ ಕೂಡ ನೋಡೋದಿಲ್ರಿ. ಆದ್ರೂ ಅಕ್ಕ, ಸಿದ್ಧಾರ್ಥವ್ರು ನಮ್ಮನ್ನ ಎಷ್ಟು ಕಾಯಿಸ್ಲಿಕ್ಕತ್ತಾರ ನೋಡು.